ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಉತ್ಸವದಕ್ಕೆ ತಯಾರಿಯನ್ನ ನಡೆಸ್ಕೊಳ್ಲಾಗ್ತಾ ಇದೆ ಭರ್ಜರಿ ತಯಾರಿಯನ್ನ ಅಲ್ಲಿ ಮಾಡಲಾಗ್ತಾ ಇದೆ ಅಲ್ಲದೆ ಒಬ್ಬ ಶಾಸಕ ವಿಶೇಷವಾಗಿ ಒಂದು ಹರಕೆಯನ್ನ ಹೊತ್ಕೊಂಡಿದ್ದಾರೆ ಒಬ್ಬ ಮುಸ್ಲಿಂ ಶಾಸಕ ಚಾಮುಂಡೇಶ್ವರಿ ದೇವಿಗೆ ಹರಕೆ ಕಟ್ಕೊಂಡಿದ್ದಾರೆ ಹಾಗಾದ್ರೆ ಏನು ಆ ಹರಕೆ ಆ ಶಾಸಕರು ಯಾರು ಈ ಒಂದು ಕರಗವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡೋದಿಕ್ಕೆ ಏನ್ ಕಾರಣ ನೋಡೋಣ ಬನ್ನಿ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರ್ಗಕ್ಕೆ ಸಿದ್ಧತೆ ಸಿಎಂ ಡಿಸಿಎಂ ಆಗಲಿ ಎಂದು ಹರಕೆ ಕಟ್ಟಿಕೊಂಡ ಶಾಸಕ ಶಾಸಕನ ಇಷ್ಟಾರ್ಥ ಸಿದ್ಧಿ ಮಾಡ್ತಾಳ ತಾಯಿ ಚಾಮುಂಡಿ ಮುಸ್ಲಿಂ ಶಾಸಕ ಇಕ್ಬಾಲ್ ಹುಸೇನ್ ಅವರಿಂದ ರಾಮನಗರದಲ್ಲಿ ಅದ್ದೂರಿ ಚಾಮುಂಡೇಶ್ವರಿ ಕರಗ ಉತ್ಸವಕ್ಕೆ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಭರದ ಸಿದ್ಧತೆಗಳು ನಡೀತಾ ಇದೆ ಇಡೀ ರಾಮನಗರ ಮಧುವನ ಗಿತ್ತಿಯಂತೆ ಶೃಂಗಾರಗೊಂಡಿದೆ ಹನ್ನೆರಡು ದೇವಸ್ಥಾನಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಮಡಲಕ್ಕಿಯನ್ನ ಸಮರ್ಪಣೆ ಮಾಡಿದ್ದಾರೆ ಈ ಮುಖಾಂತರ ಕರಗಕ್ಕೆ ಚಾಲನೆ ನೀಡಲಾಗಿದೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬಹುಬೇಗ ಸಿಎಂ ಆಗುವಂತೆ ಶಕ್ತಿ ದೇವತೆ ಬಳಿ ಇಕ್ಬಾಲ್ ಹುಸೇನ್ ರವರು ಹರಕೆ ಸಹ ಹೊತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಇಷ್ಟರ್ಥ ಸಿದ್ಧಿ ಆಗುತ್ತಾ ಅನ್ನೋದನ್ನ ನಾವೆಲ್ಲ ಕೂಡ ಕಾದ್ ನೋಡಬೇಕಾಗಿದೆ ಇನ್ನು ಈ ವೇಳೆ ಮಾತನಾಡಿದಂತಹ ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ಶಕ್ತಿ ದೇವತೆಯ ಆರಾಧನೆ ನಡೆದಿದೆ ಇದು ಎಲ್ಲಾ ಧರ್ಮಗಳಿಗೂ ಕೂಡ ಶಾಂತಿ ಸಂದೇಶ ಸಾರುವ ಹಬ್ಬ ಸರ್ವ ಧರ್ಮದವರು ಸೇರಿ ಕರ್ಗ ಮಹೋತ್ಸವವನ್ನ ಮಾಡ್ತಾ ಇದ್ದೇವೆ ಈ ಮೂಲಕ ನಾವು ಒಂದೇ ಅಂತ ಸಂದೇಶ ಕೊಟ್ಟಿದ್ದೇವೆ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದೇ ಇಲ್ಲ ಎಂದರು ಮತ್ತೊಂದೆಡೆ ರಾಮನಗರ ಕರ್ಗಕ್ಕೆ ಕೋಟ್ಯಾಂತರ ಖರ್ಚು ಮಾಡಿದ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಶಾಸಕ ಇಕ್ಬಾಲ್ ಹುಸೇನ್ ಬೇರೆಯವರ ರೀತಿ ಮಾಡೋದಕ್ಕೆ ಆಗಲ್ಲ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ ಅದಕ್ಕೆ ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಇನ್ನು ಭಕ್ತಿ ಪೂರ್ವಕವಾಗಿ ಕೆಲಸ ಮಾಡ್ತೇನೆ ಪೂಜೆ ಅಲಂಕಾರ ಸಂಪ್ರದಾಯದಂತೆ ಎಲ್ಲವನ್ನ ಪಾಲನೆ ಮಾಡ್ತೇನೆ ಎಂದರು ಹಾಗೂ ಡಿ ಸಿ ಎಂ ಸಾಹೇಬ್ರು ಬಹುಬೇಗ ಸಿಎಂ ಆಗುವ ಕೋರಿಕೆ ವಿಚಾರಕ್ಕೂ ಕೂಡ ಮಾತನಾಡಿದಂತಹ ಅವರು ಅವರು ಪಕ್ಷ ಕಟ್ಟಿದ್ದಾರೆ ಸಂಘಟನೆ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನನಗೆ ಆಸೆ ಇರಲ್ವಾ ಆಸೆ ಇದೆ ನನಗೂ ಕೂಡ ಹಾಗಾಗಿ ನಾನು ದೇವರ ಬಳಿ ಕೋರಿಕೆ ಇಟ್ಟಿದ್ದೇನೆ ಅಂತ ತಿಳಿಸಿದ್ರು